हाय फ्रेंड्स, वेलकम बैक टू द चैनल मंजुश्री जनरल एंड किचन। आई होप सो एल्लरू चेन्नागिद्दीर अन्कोंतीनी। निम्म ओंदु प्रीति प्रोत्साहदिंद नावु कूड चेन्नागिद्दीवि। निन्ने दिन ತುಂಬ ಜನ ವಿಶ್ ಮಾಡಿದ್ದೀರ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ, ಹಾಗೆ ಭಾಗ್ಯ ಮತ್ತು ಸಿದ್ದು ಅಣ್ಣನಿಗೆ ತುಂಬ ಖುಷಿಯಾಯಿತು. ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ, ನಿಮ್ಮ ಆಶೀರ್ವಾದ ಆರೈಕೆ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತು ಉಳಿಗೆಯಿಂದ ನಾವು ಉಳಿಗೆಮ್ಮ ದೇವಿ ದರ್ಶನ ಮುಗಿಸ್ಕೊಂಡು ಅಲ್ಲಿ ಟೆಂಪಲಲ್ಲಿ ಸ್ವಲ್ಪ ಹೊತ್ತು ಕುಂತುಬಿಟ್ಟು ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದು ಇವಾಗ ನಾವು ಹಂಪಿಗೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಬೇರೆ ಕಡೆ ಟ್ರಿಪ್ಗೆ ಪ್ಲ್ಯಾನ್ ಮಾಡಿದ್ರು, ಬಟ್ ನಮಗೆ ಟೈಮ್ ಇರಲಿಲ್ಲ, ಒನ್ ಡೇ ರಜೆ ಇತ್ತು. ಹಾಗಾಗಿ ಸೊ ನಿಯರ್ ಬೈ ಮತ್ತೆ ಯಾವುದಾದ್ರೂ ಪ್ಲೇಸ್ ಅಂತ ಅಂದರೆ ನಮಗೆ ಹಂಪಿ. ಸೊ ಹಂಪಿಗೆ ನಾವು ಸುಮಾರು ಸಲ ಹೋಗಿದ್ದೀವಿ, ರೀಸೆಂಟಾಗಿ ಕೂಡ ಹೋಗಿ ಬಂದಿದ್ವಿ. ಸೊ ನಮಗೆ ಅಲ್ಲಿ ಒಂದಿಷ್ಟು ಪ್ಲೇಸ್ಗಳು ತುಂಬಾ ಇಷ್ಟ, ಅಲ್ಲಿಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ. ಇನ್ನೂ ಇದೇ ಒಂದು ವಿಡಿಯೋ ನಾಳೆನೂ ಕೂಡ ಕಂಟಿನ್ಯೂ ಆಗುತ್ತೆ, ಒಳ್ಳೆ ವಿಡಿಯೋ ಅದು. ಅದು ಮಿಸ್ ಮಾಡಿಕೊಂಡ್ರೆ ಏನೋ ಒಂದು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ಫೀಲ್ ಆಗುತ್ತೆ. ದಯವಿಟ್ಟು ನಾಳೆ ಕೂಡ ಆ ವಿಡಿಯೋನ ನೋಡಿ. ಯಾರಾದರೂ ಹಂಪಿಗೆ ಬರ್ತೀನಿ ಅನ್ನೋದಾದರೆ ತುಂಬಾ ಹೆಲ್ಪ್ ಆಗುತ್ತೆ, ನಾನು ಕೊಡೋ ಇನ್ಫಾರ್ಮೇಷನ್ ಆ ಥರ ಇರುತ್ತೆ ನಾಳೆ ದಿನ. ಸೊ ಹಂಪಿಗೆ ಬಂದರೆ ನಿಮಗೆ ಹೌದಪ್ಪ ನಾವು ಹಂಪಿಗೆ ಹೋದರೂ ಕೂಡ ಯಾವುದೇ ರೀತಿ ತೊಂದರೆ ಆಗಲಿಲ್ಲ, ನಮಗೆ ಎಲ್ಲ ವ್ಯವಸ್ಥೆ ಇತ್ತು ಅಂತ ಅಂದ್ಕೊಂತೀರ. ಸೊ ಹಾಗಾಗಿ ದಯವಿಟ್ಟು ನಾಳೆನೂ ಕೂಡ ವಿಡಿಯೋ ನೋಡಿ. ಇವತ್ತು ಕೂಡ ಏನೆಲ್ಲ ತೋರಿಸ್ತೀನಿ, ನನಗೆ ಸಾಧ್ಯವಾದಷ್ಟು ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಬಟ್ ಹಂಪಿ ಅಂತ ಅಂದರೆ ಒಂದೇ ದಿನದಲ್ಲಿ ಮುಗಿಯೋ ಪ್ಲೇಸ್ ಅಲ್ಲ, ಸುಮಾರು ಒಂದು ತಿಂಗಳು ಕೂಡ ನೀವು ಅಲ್ಲಿ ಹಂಪಿ ಟೂರ್ ಮಾಡಿದರೂ ಮುಗಿಯಲ್ಲ. ಅಷ್ಟೊಂದು ಪ್ರಸಿದ್ಧ ದೇವಾಲಯಗಳು ಆಗಿರ್ಬೋದು, ಶಿಲ್ಪಕಲೆಗಳಾಗಿರ್ಬೋದು, ಹಳೆ ಕಾಲದ್ದು ಎಲ್ಲ ಇದೆ. ಬಟ್ ನಾನು ಅದೇನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ ಇಲ್ಲ, ಪ್ಲೇಸ್ ತೋರಿಸ್ತೀನಿ ನಿಮಗೆ. ಯಾಕಂದರೆ ಇರೋ ಒಂದೇ ಒಂದು ದಿನದಲ್ಲಿ ಇಷ್ಟೆಲ್ಲ ನಾನು ವಿಡಿಯೋ ಶೂಟನ್ನು ಮಾಡಿದ್ದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ಇವಾಗ ಹೋಗ್ತಾ ಇದ್ದೀವಿ, ನೋಡ್ಬೋದು ಹೊಸಪೇಟೆದು, ಹೊಸಪೇಟೆಗೆ ಎಂಟ್ರಿ ಆದ್ವಿ. ಆಮೇಲೆ ಭಾಗ್ಯ ಅಣ್ಣ ಮತ್ತು ಮನೆಗೆ ಹೋದರು, ಅವರು ಬರಲಿಲ್ಲ. ಸಿಕ್ಕಾಪಟ್ಟಿ ಬಿಸಿಲು ಗೊತ್ತಾ ಇಲ್ಲಿ ನನಗೆ. ಊರಿಗೆ ಬಂದಮೇಲೂ ಕೂಡ ಒಂದು ಇನ್ನೂ ಸುಧಾರಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ವಿಡಿಯೋ ಇನ್ನೊಂದು ಸ್ವಲ್ಪ ದಿನ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ನೀವೆಲ್ಲ ನಿನ್ನೆ ದಿನ ವಿಡಿಯೋ ನೋಡಿದ್ದೀರ, ಇವತ್ತು ಕೂಡ ವೇಟ್ ಮಾಡ್ತಾ ಇರ್ತೀರ ಅಪ್ಡೇಟ್ಗೋಸ್ಕರ ಅಂತ ಹೇಳಿಬಿಟ್ಟು ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ಗೊತ್ತಾಗ್ತಿರ್ಬೋದು ವಾಯ್ಸ್ ಕೊಡಬೇಕಾದ್ರೂ ಕೂಡ ಅಷ್ಟೊಂದು ಎನರ್ಜಿ ಇಲ್ಲ. ಸೊ ನಿಮಗೆಲ್ಲ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲು, ಸೊ ಬಿಸಿಲು ಕಡಿಮೆ ಇರಬೇಕಾದ್ರೆ ಬಂದರೆ ತುಂಬ ಒಳ್ಳೆಯದು. ಇಲ್ಲಿ ನೀವು ಕೂಡ ಯಾರಾದರೂ ಹಂಪಿಗೆ ಬಂದರೆ ಇಲ್ಲಿ ನಿಮಗೆ ಸ್ಟೇ ಮಾಡಲಿಕ್ಕೆ ಅಂತ ಒಂದು ಜಂಗಲ್ ಟ್ರೀ ಅಂತ ರೆಸಾರ್ಟ್ ಇದೆ, ಸಖತ್ತಾಗಿದೆ ರೆಸಾರ್ಟ್ ಮಾತ್ರ. ಸೊ ತುಂಬಾ ಚೆನ್ನಾಗಿದೆ. ಆಮೇಲೆ ಅಲ್ಲಿ ನಿಮಗೆ ಫುಡ್ ಕೂಡ ಚೆನ್ನಾಗಿ ಕೊಡ್ತಾರೆ, ಹೈಜೀನ್ ಆಗಿದೆ. ಯಾರಾದರೂ ಬಂದರೆ ಅಲ್ಲಿ ಸ್ಟೇ ಮಾಡ್ಬೋದು. ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನು ನಾನು ನಾಳೆ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ನೀವು ಇಲ್ಲಿಗೆ ಬಂದರೆ ಕಾರ್ ತೊಗೊಂಡು ಬಂದಿಲ್ಲ ಅಂದರೂ ಕೂಡ ನಡೆಯುತ್ತೆ, ಅಷ್ಟೊಂದು ವ್ಯವಸ್ಥೆ ಇದೆ. ಸೊ ಅದನ್ನೆಲ್ಲ ನಿಮಗೆ ನಾಳೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನಾಳೆ ದಿನ ಅಂತೂ ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ ವಿಡಿಯೋ ಅದು. ಸೊ ಇವಾಗ ಹೋಗ್ತಾ ಇದ್ದೀವಿ, ನೋಡ್ಬೋದು ಸುತ್ತಮುತ್ತಲು ಎಷ್ಟೊಂದು ಗ್ರೀನರಿ ಇದೆ ಅಂತ. ಆಮೇಲೆ ಬೆಳ್ಳಿ ಕಾಲುಂಗುರ ಯಾರಾದರೂ ಮೂವಿ ನೋಡಿದರೆ ಈ ಹಂಪಿಯ ಒಂದು ಚಿತ್ರಣ ಆ ಒಂದು ಮೂವಿನಲ್ಲಿ ತೊಗೊಂಡಿದ್ದಾರಂತಲೇ ಹೇಳ್ಬೋದು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅಂತ ಅನ್ನೋ ಒಂದು ಸಾಂಗ್ ಇದೆ ನೋಡಿ, ಅದನ್ನು ನೋಡಿದರೆ ಗೊತ್ತಾಗುತ್ತೆ. ಇವಾಗ ಜಸ್ಟ್ ನಾವು ಹಂಪಿಗೆ ರೀಚ್ ಆದ್ವಿ. ಸೊ ಎಲ್ಲಿ ನೋಡ್ತೀರಾ ಅಲ್ಲಿ ಬರೀ ಕಲ್ಲಿನಿಂದ ಕೆತ್ತಿರೋ ದೇವಾಲಯಗಳು ಇದೆ. ಇಲ್ಲಿ ನೋಡ್ಬೋದು ಕಾಣ್ತಾ ಇದೆ ಅಲ್ವಾ ನಿಮಗೆ, ಪ್ರತಿಯೊಂದು ನೀವೇನೇ ನೋಡಿದರೂ ಕೂಡ ಇಲ್ಲಿ ಕಲ್ಲಿನಲ್ಲೇ ಕೆತ್ತಿರ್ತಾರೆ. ಇಲ್ಲಿ ನೋಡ್ಬೋದು ಇದೆಲ್ಲ ಇವಾಗಿನ ಒಂದು ಗೋಪುರಗಳಲ್ಲ, ಇವಾಗಿನ ದೇವಸ್ಥಾನಗಳಲ್ಲ, ಇವೆಲ್ಲನೂ ಆವಾಗಿನ ಕಾಲದ್ವಿ. ಆವಾಗೆ ನೋಡಿ ಎಷ್ಟೊಂದು ಕಲೆ ಇದೆ ಅಂತ, ಅವ್ರಿಗೆ ತುಂಬಾ ಆ ಒಂದು ಕಲೆಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ ಅಂತಲೇ ಹೇಳ್ಬೋದು. ನೋಡಿ ಜಸ್ಟ್ ರೀಚ್ ಆದ್ವಿ ಹಂಪಿಗೆ, ಈ ಥರ ಇದೆ. ಅಂದರೆ ಕೆಲವೊಬ್ಬರು ಹಂಪಿನ ಕೊಂಪಿ ಅಂತಲೂ ಕರೀತಾರೆ, ಇಲ್ಲಿ ನೀಟಿಲ್ಲ ಕ್ಲೀನ್ ಇಲ್ಲ ಅಂತ. ಬಟ್ ನಾನು ಅದೇನೂ ಹೇಳಲ್ಲ,
ಎಲ್ಲ ತುಂಬಾ ಚೆನ್ನಾಗಿದೆ. ಅದು ನಮ್ಮ ಕಣ್ಣುಗಳ ಮೇಲೆ ಡಿಪೆಂಡ್ ಇರುತ್ತೆ, ನಾವು ನೋಡೋ ನೋಟದಲ್ಲಿ ಡಿಪೆಂಡ್ ಇರುತ್ತೆ. ಸೊ ಈ ಥರ ಇದೆ ನೋಡ್ಬೋದು. ನಿಮ್ಮನ್ನು ಕೂಡ ಒಳಗಡೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ವಿರೂಪಾಕ್ಷ ಟೆಂಪಲ್ಗೆ ಬಂದಿದ್ದೀವಿ ಹಂಪಿನಲ್ಲಿ. ಸೊ ಕ್ಲೋಸ್ ಆಗಿದೆ ಇವಾಗ ಟೆಂಪಲ್, 2:30 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಓಪನ್ ಆಗುತ್ತೆ 2:30 ಮತ್ತೆ ನೋಡೋಣ, ವೇಟ್ ಮಾಡ್ತೀನಿ. ಇಲ್ಲ ತುಂಬ ಲೇಟ್ ಆಯಿತು ಅಂದರೆ ಹಾಗೆ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಮತ್ತೆ ಹೊರಡ್ತೀವಿ, ತುಂಬ ಲೇಟ್ ಆಗುತ್ತೆ. ಆಮೇಲೆ ಲಾಂಗ್ ಜರ್ನಿ ಬೇರೆ ಇದೆ, ಹಾಗಾಗಿ ನೋಡ್ಬೋದು. ಮೊಬೈಲ್ ಅದ್ರ ಪಕ್ಕಕ್ಕೆ ಬಾಯಕ್ಕೆ ತೊಂದ್ರೆ ಅದ್ರ ಪಕ್ಕಕ್ಕೆ ನೀವು ತಯಾರು ಪಡ್ಕೊಂಡು ಇಲ್ಲಿ ಬರುತ್ತ ಇಲ್ಲಿ ಬರುತ್ತ ಕಲಿಕೆ ಮಾತು ಕಲ್ತಿರೋದು. ದೇವಸ್ಥಾನದ ಒಳಗಡೆ ಬರೋಷ್ಟರಲ್ಲಿ ನೋಡ್ಬೋದು ಮಂಗಗಳು ಎಷ್ಟಿದೆ ಅಂತ. ಸೊ ಏನೇ ಹೇಳಿ ನಮ್ಮ ಈಗ ಈ ಸೈಡ್ ಬದಾಮಿ ಮತ್ತು ಐಹೊಳೆ ಪಟ್ಟದಕಲ್ಲು ಹಂಪಿ ಈ ಸೈಡ್ ಮಂಗಗಳು ತುಂಬಾ ಜಾಸ್ತಿ ಅಂತ ಹೇಳ್ಬೋದು. ಕೆಲವೊಂದು ಕಡೆ ಮಂಗಗಳು ಏನೂ ಮಾಡಲ್ಲ, ಇನ್ನೂ ಕೆಲವೊಂದು ಕಡೆ ಕೈಯಲ್ಲಿರೋ ಮೊಬೈಲು ಬ್ಯಾಗು ಸ್ನ್ಯಾಕ್ಸ್ ಏನೇ ಇದ್ದರೂ ಕಿತ್ಕೊಂಡು ಹೋಗ್ಬಿಡುತ್ತೆ, ಅಂದರೆ ತೊಗೊಂಡು ಓಡೋಗ್ಬಿಡುತ್ತೆ. ಸೊ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತಲೇ ಹೇಳ್ಬೋದು. ನನಗೆ ಒಂದು ಟೆಂಪಲಲ್ಲಿ ಅಲ್ಲ, ಹೊರಗಡೆ ಅಲ್ಲ, ಕ್ಲಾಸಲ್ಲಿ ಬಂದು ನನ್ನ ಬ್ಯಾಗ್ ತೊಗೊಂಡು ಹೋಗಿಬಿಟ್ಟಿತ್ತು, ಅದರಲ್ಲಿ ತುಂಬಾ ದುಡ್ಡಿತ್ತು. ಸೊ ಅದು ನೆನಪಾದ್ರೇ ನನಗೆ ನಗು ಬರುತ್ತೆ. ಆಮೇಲೆ ಎಲ್ಲ ದುಡ್ಡನ್ನು ಬಿಸಾಕ್ಬಿಟ್ಟು ಪರ್ಸನ್ನ ಕಚ್ಚಿಬಿಟ್ಟು ಬಿಸಾಕಿ ಹೋಗಿತ್ತು, ನನಗೆ ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಅದೊಂದು ನನಗೆ ಮೆಮೊರಿ ಆಯಿತು, ಹಾಗಾಗಿ ಹೇಳಿದೆ. ನೋಡಿ ಇವಾಗ ಟೆಂಪಲ್ನಲ್ಲಿ ಬಂದಿದ್ದೀವಿ. ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಪ್ರತಿಯೊಂದೂ ಕೂಡ ಕಲ್ಲಲ್ಲಿ ಕೆತ್ತಿರೋ ಮೂರ್ತಿಗಳು ನೋಡ್ಬೋದು. ಇನ್ನೂ ಮೇಲ್ಗಡೆ ತೋರಿಸ್ತೀನಿ ನಿಮಗೆ, ಎಷ್ಟೊಂದು ಸುಂದರವಾಗಿ ಆವಾಗಿನ ಒಂದು ನಿಜವಾಗ್ಲೂ ಅವರ ಟ್ಯಾಲೆಂಟ್ ಏನಿದೆ ಅದಕ್ಕೆ ನಾವು ಮೆಚ್ಚಲೇಬೇಕು. ನೋಡಿ ಮೇಲ್ಗಡೆಯೂ ಕೂಡ ಕಲ್ಲಿನಲ್ಲಿನೇ, ಪ್ರತಿಯೊಂದು ಕಲ್ಲಿನಲ್ಲಿ ಕೆತ್ತಿರೋ ಚಿತ್ರಗಳಿದೆ ನೋಡ್ಬೋದು. ಅದೆಲ್ಲ ನಮಗೆ ಅಷ್ಟೊಂದು ಏನು ಎಂತ ಅಂತ ಗೊತ್ತಾಗಲ್ಲ, ಬಟ್ ಅದು ಒಂದು ಬುಕ್ಸ್ ಸಿಗುತ್ತೆ ನಿಮಗೆ ಹಂಪಿನಲ್ಲಿ, ಬುಕ್ಸ್ ಕೊಡ್ತಾರೆ. ಟೂರಿಸ್ಟ್ ಯಾರೇ ಬಂದರೂ ಕೂಡ ಅವ್ರಿಗೆ ಹೆಲ್ಪ್ ಆಗಲಿ, ಇಲ್ಲಿ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ಬೋದು. ನಾನು ಲಾಸ್ಟ್ ಟೈಮೆಲ್ಲ ಬಂದಾಗ ತೊಗೊಂಡು ಹೋಗಿದ್ದೆ. ಖಂಡಿತ ವಿಸಿಟ್ ಮಾಡಲೇಬೇಕು ನೀವು ಕೂಡ ಇಲ್ಲಿ ಬಂದರೆ. ಹೇಳಿ ಸದಿ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಅಂತೇಳಿ ಆ ಮೂವಿ ಆಗಿದೆ ನೋಡಿ, ಬೆಳ್ಳಿ ಕಾಲುಂಗರ. ಅದು ಶೂಟಿಂಗ್ ಇಲ್ಲೇ ಆಗಿರೋದು, ಇದೇ ಪ್ಲೇಸಲ್ಲಿನೇ. ಎಷ್ಟು ಸಾಧ್ಯನೋ ಅಷ್ಟು ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ನೋಡಿ. ರೀ ಆನೆ ಐತಲ್ಲ ಅಲ್ಲಿ. ಹಾಂ, ಟೆಂಪಲ್ ಅಂದರೆ ನಾವು ವಿರೂಪಾಕ್ಷ ಟೆಂಪಲ್ ಒಂದೇ ಇಲ್ಲಿ ನಾವು ಈ ಸಲ ವಿಸಿಟ್ ಮಾಡಿರೋದು. ಲಾಸ್ಟ್ ಟೈಮ್ ಎಲ್ಲನೂ ನೋಡ್ಕೊಂಡು ಹೋಗಿದ್ವಿ. ಸೊ ಇವಾಗ 3 ಗಂಟೆಗೆ ಟೆಂಪಲ್ ಓಪನ್ ಆಗುತ್ತೆ ಅಂದರು, ಲೇಟ್ ಆಗುತ್ತೆ ಅಂತ ಹೊರಡ್ತಾ ಇದ್ದೀವಿ ನಾವು ಕೂಡ. ಇಲ್ಲಿ ನೋಡ್ಬೋದು, ಪ್ರಾಣಿಗಳೇ ಆಗಲಿ ಮನುಷ್ಯರೇ ಆಗಲಿ, ತಾಯಿ ಪ್ರೀತಿ ಪ್ರೀತಿನೇ ಅಲ್ವಾ. ಹಾಯ್ ಫ್ರೆಂಡ್ಸ್, ಇವಾಗ ವಿರೂಪಾಕ್ಷ ಟೆಂಪಲಿಂದ ನಾವು ಹೊಟ್ಟೆ ಹಸಿವಾಗಿತ್ತು. ನಾನು ಇವಾಗ ನಾನು ಒಂದ್ಸಲ ಬಂದಿದ್ವಿ ಇಲ್ಲಿ ರೀಸೆಂಟ್ ಅಂದರೆ ಸ್ವಲ್ಪ ದಿನ ಆಯಿತು. ನಮಗೆ ತುಂಬ ಇಷ್ಟ ಆಗಿತ್ತು ಅಂತ ಹೇಳಿಬಿಟ್ಟು ಮತ್ತೆ ಒಂದ್ಸಲ ಅಲ್ಲೇ ಊಟಕ್ಕೆ ಹೋಗೋಣ ಅಂತ ಹೋಗಿದ್ವಿ. ಸೊ ಅಲ್ಲಿದೆಲ್ಲ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ಯಾರಾದರೂ ನೆಕ್ಸ್ಟ್ ಇಲ್ಲಿ ಹಂಪಿಗೆ ಬರ್ತೀನಿ ಅಂದರೆ ನೋಡ್ಬೋದು ಅಲ್ಲಿ ಹಳೆ ದೇವಸ್ಥಾನಗಳು ಕಾಣಿಸಲ್ಲ, ಇದು ಬಿಸಿಲು ಒಂದಲ್ಲ. ಸೊ ನಾನು ಅಲ್ಲಿ ಅವರು ಎಲ್ಲರೂ ಹೋಟೆಲ್ನಲ್ಲಿ ಅಂದರೆ ರೆಸ್ಟೋರೆಂಟ್ನಲ್ಲಿ ಎಲ್ಲರೂ ಮಾತಾಡಿರೋ ಕ್ಲಿಪ್ಸ್ ಕೂಡ ಇದೆ. ಆಮೇಲೆ ನಿಮಗೆ ನಾನು ವಿಸಿಟಿಂಗ್ ಕಾರ್ಡ್ ಕೂಡ ಇಲ್ಲಿ ಆ್ಯಡ್ ಮಾಡಿರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ, ಅದನ್ನು ಎಡಿಟ್ ಮಾಡಬೇಕಿನ್ನು. ಸೊ ಹಾಗಾಗಿ ಇವತ್ತು ಇಷ್ಟು.
ಶೇರ್ ಮಾಡ್ತಾ ಇದ್ದೀನಿ. ಊಟ ಮಾಡ್ಕೊಂಡ್ಬಿಟ್ಟು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ತುಂಬಾ ಬಿಸಿಲು, ತುಂಬಾ ಶೆಕೆ, ಮುಖ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಲಾಂಗ್ ಜರ್ನಿ ಇದೆ, ಸೊ 6 to 7 ಅವರ್ಸ್ ಜರ್ನಿ. ಸೊ ಅವ್ರೇನೋ ಆರಾಮ್ ಕುಂಡಿರ್ತಾರೆ ಡ್ರೈವಿಂಗ್ ಮಾಡ್ಬೇಕಾದ್ರೆ ನಾವು. ಸ್ವಲ್ಪ ಅವ್ರೊಬ್ಬರೇ ಗಾಡಿ ಹೊಡಿತಾ ಇದ್ದಾರಲ್ಲ, ಹಾಗಾಗಿ ಸ್ವಲ್ಪ ಅವ್ರಿಗೂ ಕೂಡ ಬೇಜಾರಾಗುತ್ತೆ. ನನ್ನ ಕೈಲಿ ಕಾರ್ ಕೊಡಲ್ಲ, ಅವ್ರು ಯಾಕೆ ಕೊಡಲ್ಲ ಅಂತ ಗೊತ್ತಿರ್ಬೋದು ನಿಮಗೆ. ಹಾಗಾಗಿ ನೋಡಿ, ಗ್ರೀನರಿ ಗ್ರೀನರಿ ಕಾಣಿಸ್ತಾ ಇದೆನಾ. ಹೋಗ್ಬೇಕಾದ್ರೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಾಳೆ ನಿಮಗೆ ಆ ವಿಡಿಯೋ ಸಿಗುತ್ತೆ, ಅಂದರೆ ಮ್ಯಾಂಗೋ ಟ್ರೀ ರೆಸ್ಟೋರೆಂಟ್ದು. ತುಂಬ ಚೆನ್ನಾಗಿದೆ, ಒಂದೇ ಒಂದ್ಸಲ ನೀವು ನೋಡಿ ಕಣ್ಣು ತಂಪಾಗುತ್ತೆ. ಆ ಥರ ರೆಸ್ಟೋರೆಂಟ್ ತುಂಬ ಕಡಿಮೆನೇ ಅಂತ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.